ಚಿಕ್ಕೋಡಿ ಪಟ್ಟಣದ ಸಂಜಯ್ ಗಾಂಧಿ ನಗರ ಹಾಗೂ ಮಾತಂಗಿಕೇರಿಯಲ್ಲಿ ಫಲಾನುಭವಿಗಳಿಗೆ ಗ್ಯಾಸ್ ವಿತರಿಸಿದ ಎಂಎಲ್ಸಿ ಮಹಾಂತೇಶ್ ಕೌಡ್ಗಿಮಠ್. ಚಿಕ್ಕೋಡಿ ಪಟ್ಟಣದ ಸಂಜಯ್ ಗಾಂಧಿ ನಗರದ ನಿವಾಸಿಗಳ ಬಹುದಿನಗಳ ಬೇಡಿಕೆಯಾದ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಶೌಚಾಲಯ ನಿರ್ಮಾಣ ಕಾಮಗಾರಿಯನ್ನು ಅತಿ ಶೀಘ್ರದಲ್ಲಿ ಕೈಗೊಳ್ಳಲಾಗುವುದು ಎಂದು ಮಹಾಂತೇಶ್ ಕೌಡ್ಗಿಮಠ್ ಹೇಳಿದರು. ಅವರು ಪಟ್ಟಣದ ಸಂಜಯ್ ಗಾಂಧಿ ನಗರ ಹಾಗೂ ಮಾತಂಗಿಕೇರಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆಯಡಿ ಮಂಜೂರಾದ ಗ್ಯಾಸ್ ಸ್ಟೋವ್ ಹಾಗೂ ಸಿಲಿಂಡರ್ ವಿತರಿಸಿ ಮಾತನಾಡಿದರು. ಮಹಿಳೆಯರ ನೋವನ್ನು ಅರಿತು ಉಜ್ವಲ ಯೋಜನೆಯಡಿ ಸುಮಾರು 8 ಕೋಟಿಗಿಂತಲೂ ಹೆಚ್ಚಿನ ಗ್ಯಾಸ್ ವಿತರಣಾ ಕಾರ್ಯವನ್ನು ಕೈಗೊಂಡಿದ್ದಾರೆ. ಮಹಿಳೆಯರು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಸ್ವತಂತ್ರ ಭಾರತ 70 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಹೆಣ್ಣು ಮಕ್ಕಳು, ತಾಯಂದಿರು, ಸಹೋದರಿಯರು ಮನೆಯಲ್ಲಿ ಅಡಿಗೆ ಮಾಡಬೇಕಂದ್ರೆ ಅವರು ಉರುವಲ ದಿನ ಅಡ್ಡಾಡಿ ತಂದಿಟ್ಟು ಮುಂಜಾನೆ ಎದ್ದ ಕೂಡಲೇ ಉರಿ ಹಚ್ಚಿ ಮನೆಯಾಗಿನ ಯಜಮಾನರಿಗೆ ಚಾ ಮಾಡತಕ್ಕಂಥ ಪ್ರಸಂಗ ಇತ್ತು. ಅಡಿಗೆ ಮಾಡತಕ್ಕಂಥದ್ದು, ಅಡಿಗೆ ಮಾಡೋದು ಹೆಂಗಂದ್ರೆ ಇಡೀ ಮಣಿಯೆಲ್ಲ ಹೊಗೆ ತುಂಬಿರ್ತಿತ್ತು. ಆದ್ರೆ ಆ ಮನೆಯೊಳಗೆ ಅಡಿಗೆ ಮಾಡಿ ತನ್ನ ಯಜಮಾನರಿಗೆ, ತನ್ನ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಡಿಗೆ ಮಾಡತಕ್ಕಂಥ ಸಂದರ್ಭವನ್ನ ಇದನ್ನು ಅರಿತುಕೊಂಡಂತ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಭಾರತ ದೇಶದಲ್ಲಿ 8 ಕೋಟಿ ಜನ ಹೆಣ್ಣುಮಕ್ಕಳಿಗೆ ಗ್ಯಾಸ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿ ಆ ಯೋಜನೆಯಲ್ಲಿ ಇವತ್ತು ಸಂಜಯ್ ಗಾಂಧಿ ನಗರದಲ್ಲಿ ಸಹಿತ ಅಲ್ಲಿ 23 ಜನರಿಗೆ ಮತ್ತು ಇಲ್ಲಿ ಸುಮಾರು 11 ಜನರಿಗೆ ಉಚಿತವಾಗಿರ್ತಕ್ಕಂಥ ಗ್ಯಾಸ್ ಯೋಜನೆ, ಉಜ್ವಲ ಯೋಜನೆಯನ್ನ ನಾವು ಇಲ್ಲಿ ಅವರಿಗೆ ಗ್ಯಾಸ್ ವಿತರಣೆಯನ್ನು ಮಾಡಿದ್ದೀವಿ. ಇದರ ಸದುಪಯೋಗವನ್ನ ಇಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾಡಿಕೊಳ್ಬೇಕಂತಕ್ಕಂಥ ವಿನಂತಿಯನ್ನು ಸಹಿತ ಇರ್ತಕ್ಕಂಥದ್ದು ಇಲ್ಲಿ ಬೇಡಿಕೆ ಐತಿ. ಆದಷ್ಟು ಬೇಗ ಆ ಶೌಚಾಲಯ ನಿರ್ಮಾಣ ಸಹಿತ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಒಂದು ಶುದ್ಧ ಕುಡಿ ನೀರು ಘಟಕ ಮತ್ತು ಮಹಿಳೆಯರಿಗೆ ಶೌಚಾಲಯವನ್ನು ಸಹಿತ ನಾನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಆದಷ್ಟು ಬೇಗ ಅದಕ್ಕೆ ನಾವು ಚಾಲನೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಈ ಸಂದರ್ಭದಲ್ಲಿ ವಿಶ್ವನಾಥ್ ಕಾಮಗೌಡ, ಪುರಸಭೆ ಸದಸ್ಯೆ ಶ್ರೀಮತಿ ಇಟಗೋನಿ, ಸಂಜಯ್ ಕೌಡ್ಗಿಮಠ್, ಟಿಪ್ಪು ಗಣೇಶ್ವಾಡಿ, ನಾಗೇಶ್ ಬುರುಡ್, ಬಾಬು ಮಿರ್ಜೆ, ತಾನಾಜಿ ಕದಂ, ಸಿದ್ದಪ್ಪ ಢಂಗೇರ್, ಸೋಮು ಗೌನಾಳೆ, ಸಂತೋಷ್ ಜುಗುಳೆ, ಇಂಜಿನಿಯರ್ ಬೇಡ್ಕಿಹಾಳ್ ಹಾಗೂ ಸಂಜಯ್ ಗಾಂಧಿ ನಗರದ ನಿವಾಸಿಗಳು ಉಪಸ್ಥಿತರಿದ್ದರು. ನಮಸ್ಕಾರ, ನಾನು ಮಹಿಳೆಯರಿಗೋಸ್ಕರ ಮೋದಿ ಅವರ ಸ್ಕೀಮ್ನ ಕಷ್ಟಪಟ್ಟು 23 ಜನಕ್ಕೆ ಇನ್ನೂ 10 ಜನಕ್ಕೆ ಬರೋರು ಇದೆ, 23 ಜನಕ್ಕೆ ಅಂಚಲಾಗಿದೆ.